ನಮಸ್ತೆ ವೀಕ್ಷಕರೇ, ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಸಂಪೂರ್ಣ ನ್ಯೂಸ್ಗೆ ಸ್ವಾಗತ. ಇದು ನಿಮ್ಮ ದನಿ, ನಮ್ಮ ನಡಿಗೆ, ವಾಸ್ತವದ ಕಡಿಗೆ. ನಾನು ಇಂದಿರಾ ರಂಗಣ್ಣ. ನೀವು ಇನ್ನೂ ಸಂಪೂರ್ಣ ನ್ಯೂಸ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಇರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ವಿಷ್ಣು ದಾದಾರನ್ನ ಕಿಣಕಿ ಕೆಟ್ಟ ವಿಜಯರಂಗ, ಬಿಕ್ಕಿ ಬಿಕ್ಕಿ ಹತ್ತು ಕನ್ನಡಿಗರ ಕ್ಷಮೆ ಕೇಳಿದ ತೆಲುಗು ನಟ, ವಿಷ್ಣುವರ್ಧನ್ ಬಗ್ಗೆ ಕೆಟ್ಟದಾಗಿ ಮಾತನಾಡಿದ ಟಾಲಿವುಡ್ ನಟ ವಿಜಯರಂಗರಾಜು ಬಗ್ಗೆ ಕನ್ನಡ ಚಿತ್ರರಂಗ ಆಕ್ರೋಶ ವ್ಯಕ್ತಪಡಿಸಿದೆ. ಕರ್ನಾಟಕದ ಹಿರಿಯ ನಟ ಡಾಕ್ಟರ್ ವಿಷ್ಣುವರ್ಧನ್ ರವರ ಚಾರಿತ್ರದ ಕುರಿತು ತೆಲುಗಿನ ಸಾಮಾನ್ಯ ನಟನೊಬ್ಬ ಮಾತನಾಡಿದ್ದು ಕನ್ನಡಿಗರ ಕುರಿತು ರಕ್ತ ಕುದಿಯುವಂತೆ ಮಾಡಿತು. ಈ ಕುರಿತು ಎಲ್ಲೆಡೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿತ್ತು. ವಿಷ್ಣುವರ್ಧನ್ ಬಗ್ಗೆ ಕೆಟ್ಟದಾಗಿ ಮಾತನಾಡಿದ ನಟನ ವಿರುದ್ಧ ಸ್ಯಾಂಡಲ್ವುಡ್ ಸ್ಟಾರ್ಗಳು ಪ್ರತಿಕ್ರಿಯಿಸಿದ್ದರು. ಇದೀಗ ಕನ್ನಡಿಗರ ಕ್ಷಮೆಯನ್ನು ತೆಲುಗು ನಟ ವಿಜಯರಂಗರಾಜು ಕೇಳಿದ್ದಾರೆ. ತಾನು ತಪ್ಪು ಮಾಡಿರುವುದಾಗಿ ತನ್ನನ್ನು ಕ್ಷಮಿಸುವಂತೆ ಪರಿಪರಿಯಾಗಿ ಬೇಡಿಕೊಂಡಿದ್ದಾರೆ. ಈ ಕುರಿತು ವಿಡಿಯೋವನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಬಿಡುಗಡೆ ಮಾಡಿರುವ ವಿಜಯರಂಗರಾಜು, ವಿಷ್ಣುವರ್ಧನ್ ರವರ ಬಗ್ಗೆ ಅಪಾರ ಗೌರವವಿದೆ, ನಾನು ಹೇಳಿದ ಮಾತಿಗೆ ಕ್ಷಮೆ ಕೇಳುತ್ತಿದ್ದೇನೆ ಎಂದು ಹೇಳಿದ್ದಾರೆ. ವಿಡಿಯೋದಲ್ಲಿ ಕಣ್ಣೀರಿಟ್ಟಿದ್ದು ಸದ್ಯ ವಿಡಿಯೋ ವೈರಲ್ ಆಗಿದೆ. ಕನ್ನಡದ ದೊಡ್ಡ ದೊಡ್ಡ ಸ್ಟಾರ್ ನಟರು ಕೂಡ ವಿಜಯರಂಗರಾಜು ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಕ್ಕೆ ಬೆಚ್ಚಿ ಬಿದ್ದಿರುವ ವಿಜಯರಂಗರಾಜು ಪರಿಪರಿಯಾಗಿ ಬಿಕ್ಕಿ ಬಿಕ್ಕಿ ಹಳುತ್ತಾ ಕ್ಷಮೆಯಾಚಿಸಿದ್ದಾರೆ. ವಿಜಯರಂಗರಾಜುಗೆ ಕಿಚ್ಚ ಸುದೀಪ್ ನಿನ್ನೆ ಖಡಕ್ ವಾರ್ನಿಂಗ್ ಕೊಟ್ಟಿದ್ದರು. ಒಬ್ಬ ಅಭಿಮಾನಿಯಾಗಿ, ನಟನಾಗಿ ಮಾತನಾಡುತ್ತಿದ್ದೇನೆ. ವ್ಯಕ್ತಿ ಬದುಕಿದ್ದಾಗ ಮಾತನಾಡಿದರೆ ಅದು ಗಂಡಸ್ತನ, ಆಗ ಅವರಿಲ್ಲದಿರುವಾಗ ಮಾತನಾಡಿರುವುದು ದೊಡ್ಡ ತಪ್ಪು ಎಂದಿದ್ದಾರೆ. ಕೋಟಿ ಜನರ ಆರಾಧ್ಯ ದೈವ ಆಗಿರೋ ಅವರು ಇಲ್ಲದಾಗ ಮಾತನಾಡೋದು ತುಂಬ ತಪ್ಪು. ವಾರ್ನಿಂಗ್ ಮಟ್ಟಕ್ಕೆ ಇಳಿಯಬೇಡಿ. ಅವರಿಲ್ಲದಿದ್ದರೂ ನಾವೆಲ್ಲರೂ ಇದ್ದೀವಿ, ನಿಮ್ಮ ಮಾತನ್ನು ಹಿಂದೆಗೆದುಕೊಳ್ಳಿ ಎಂದಿದ್ದಾರೆ. ನಾವು ಎಲ್ಲ ಇಂಡಸ್ಟ್ರಿಯ ಕಲಾವಿದರಿಗೆ ಗೌರವ ಕೊಡ್ತೀವಿ, ಅದನ್ನೇ ನಾವು ನಿರೀಕ್ಷಿಸುತ್ತೇವೆ. ವಿಡಿಯೋದಲ್ಲಿ ಹಂಗಿಡ್ಕೊಂಡ್ಬಿಟ್ವಿ ಹಿಂಗಿಡ್ಕೊಂಡ್ಬಿಟ್ವಿ ಎಂದಿದ್ದೀರಾ, ಅವರಿಲ್ಲದೇ ಇರಬಹುದು, ನಾವಿನ್ನೂ ಇದ್ದೇವೆ ಎಂದು ವಾರ್ನ್ ಮಾಡಿದ್ದಾರೆ ಸುದೀಪ್. ಒಂದು ವಿಡಿಯೋ ನೋಡ್ತೀವಿ ನಾವು, ವಿಜಯರಂಗರಾಜ್ ಅವರು ವಿಷ್ಣು ಸರ್ ಬಗ್ಗೆ ಮಾತಾಡಿದ್ದು ಬಹಳ ಕೇವಲವಾಗಿ ಮಾತಾಡಿರೋದು. ಇದಕ್ಕೆ ನಾನು ಈ ವಿಡಿಯೋ ಮಾಡೋಣ ಅನ್ನಿಸ್ತು, ಮಾತಾಡೋಣ ಅನ್ನಿಸ್ತು. ಕಲಾವಿದನಾಗಿಯೇ ಹೌದು, ಒಬ್ಬ ವಿಷ್ಣು ಸರಿನ ಅಪ್ಪಟ ಅಭಿಮಾನಿಯಾಗಿಯೇ ಹೌದು. ಇಲ್ಲ, ಎಲ್ಲ ಅಭಿಮಾನಿಗಳ ಪರವಾಗಿ ಮಾತಾಡ್ತಾ ಇದ್ದೀನಿ ಅನ್ಕೋಣ, ಪರವಾಗಿಲ್ಲ. ಕರ್ನಾಟಕದ ಜನರು, ಕರ್ನಾಟಕ ಮಕ್ಕಳು, ನಮಸ್ಕಾರ. ವಿಜಯರಂಗರಾಜು ಮಾತಾಡಿದ್ರು. చాలా పెద్ద తప్పు చేసి ఆ తప్పుకి శిక్ష అనుభవిస్తున్నాను. కరోనాలో ఉన్నాను, అందుకే నేను మాస్క్ పెట్టుకున్నాను. మీకు నా మొత్తం చూపించకూడదు అనేది కాదు, కరోనా వల్ల బాధపడుతున్నాను. నేను పెద్ద పాపం చేశాను. నేను ఇండస్ట్రీకి వచ్చి ఎన్నో సంవత్సరాలు. విజయరంగరాజు అవరే, ಒಬ್ಬ ವ್ಯಕ್ತಿ ಬಗ್ಗೆ ನೀವು ಏನು ಮಾತಾಡಬೇಕೋ ನಿಮಗೆ ಬಿಟ್ಟಿರೋದು, ಬಟ್ ಆ ವ್ಯಕ್ತಿ ಬದುಕಿರ್ಬೇಕಾದ್ರೆ ಮಾತಾಡೋದ್ರಲ್ಲಿ ಒಂಚೂರು ಗಂಡಸ್ಥಾನ ಇರುತ್ತೆ ಅನ್ನೋ ನಂಬಿಕೆ ನಂದು. ಅವಾಗ ಅವ್ರ ಸತ್ಯ ಏನು, ಅವ್ರ ಉತ್ತರ ಕೊಟ್ಟಿರೋರು, ನಿಮ್ಮ ಸತ್ಯ ನೀವು ಮಾತಾಡ್ತಾ ಇದ್ರಿ. ಆದರೆ ಇವತ್ತು ಆ ವ್ಯಕ್ತಿ ಇಲ್ಲಿಲ್ಲ ನಮ್ಮ ಮಧ್ಯದಲ್ಲಿ ಎಂದಾಗ, ಎಷ್ಟೋ ಕೋಟಿ ಕೋಟಿ ಜನಗಳಿಗೆ ಆರಾಧ್ಯ ದೈವ ಆಗಿರೋ ವಿಷ್ಣು ಸರ್ ಬಗ್ಗೆ ನೀವು ಈ ಥರ ಹೇಳಿಕೆ ಅವ್ರು ಇಲ್ಲದೆ ಇರುವಾಗ ಕೊಡೋದು ಬಹಳ ದೊಡ್ಡ ತಪ್ಪು. ಕೊನ್ನಿ ವ್ಯಾಪಾರಾಲು చేసి మొత్తం పోయింది, తర్వాత లండన్ వెళ్ళిపోయి 5 సంవత్సరాలు ఉన్నాను. చాలా కష్టపడ్డాను, రోడ్డు ఊడ్చాను, టాయిలెట్ ఊడ్చాను, అన్నీ చేశాను. కానీ నా కష్టం తీరు. నేనేదో ఆ రోజు ఆయన్ని పట్టుకోను లేదు, చేయను లేదు. అంత పెద్ద ఆయన నేను పట్టుకుంటే అక్కడ యూనిట్ వాళ్ళు నన్ను వదులుతారా? అప్పుడే చంపిస్తేవాళ్ళు కదా. కానీ ಎಲ್ಲ ಇಂಡಸ್ಟ್ರಿನೂ ನಾವು ಬಾಂಧವ್ಯದಲ್ಲಿ ನಡಿಬೇಕಾದ್ರೆ ನಿಮ್ಮಂತ ಒಬ್ಬ ವ್ಯಕ್ತಿ ಈ ತರ ಹೇಳಿಕೆ ಕೊಡೋದ್ರಿಂದ ಎಲ್ಲ ಚೂರು ಚೂರಾಗಿ ಆ ಕಡೆ ಕಡೆ ಬಿದ್ದೋಗ್ತಾರೆ. ಕನ್ನಡ ಚಿತ್ರರಂಗದಿಂದ ಇನ್ನೊಂದು ಹೇಳಬೇಕು ಅಂತಂದ್ರೆ, ನಾನು ನಿಮ್ಮ ಎಲ್ಲ, ನಾವು ಬೇರೆ ಇಂಡಸ್ಟ್ರಿ ಅಂತ ಅನ್ಕೊಂಡೆ ಇಲ್ಲ, ಎಲ್ಲ ಹಿರಿಯರಿಗೂ ನಾವು ಗೌರವ ಕೊಡೋ ಟೈಮಲ್ಲಿ, ನಿಮ್ಮ ಇಂಡಸ್ಟ್ರಿಯಲ್ಲೂ ನಾವು ಎಲ್ಲರಿಗೂ ಗೌರವ ಕೊಟ್ಟು ಪ್ರೀತಿ ಕೊಡೋ ಟೈಮಲ್ಲಿ ನೀವು ನಮ್ಮ ಒಬ್ಬ ಹಿರಿಯ ಕಲಾವಿದರಿಗೆ ಈ ಥರ ಅವಮಾನವಾಗಿ ಮಾತಾಡೋದು, ನನ್ನ ಪ್ರಕಾರ ನಿಮ್ಮ ಇಂಡಸ್ಟ್ರಿಯಲ್ಲೇ ಯಾರು ಇದನ್ನು ಒಪ್ಪಲ್ಲ. నాకు పెట్టిన షాట్ ఇంకొకడు పెట్టి ఇంకోడు చనిపోయాడు. ఒక వారం రోజుల నుండి ఆ కోపం అలా ఉండిపోయింది. ఏదో ఒక ఫ్లోర్లో మీరు కన్నడ సినిమాలు చేయలేదు అని చెప్పి ఆ బుర్ర సినిమాస్ అడగడం, తర్వాత ఏదో ఒక ఫ్లోర్లో చెప్పేశాను. నన్ను దయచేసి క్షమించండి, మీ బాధలు పట్టుకుని వేడుకుంటున్నాను, నన్ను వదిలేండి బాబు, నేను వదిలేండి కర్ణాటక జనాలకి. నేను ప్రతి ఒక్కరికి కాళ్ళ కాళ్ళకి పడి నమస్కారం చేస్తున్నాను బాబు.
ಅವನ ಮಾತು ಮಾತಲ್ಲಿ ನೀವು ಇನ್ನೊಂದು ಹೇಳಿದ್ರಿ ಅವ್ರನ್ನ ಹಂಗೆ ಇಟ್ಕೊಂಡಿದ್ವಿ ಹಂಗೆ ಅಂದ್ಬಿಟ್ರಿ ಇದು ಬೆಂಗಳೂರಲ್ಲ ಅದು ಇದು ಅಂತ ಏನೋ ವಾರಂಟ್ ಕೊಟ್ಟಿ ಅಂತೆಲ್ಲ ಹೇಳ್ತಾ ಇದ್ದೀರಿ ಆ ಲೆವೆಲಿಗೆ ಹೋಗಬೇಡಿ ಸರ್ ಅವ್ರು ಇವತ್ತು ಇಲ್ದಲೇ ಇರ್ಬೋದು ಎಲ್ಲರೂ ಇದ್ದೀವಿ ನಾವು ಆ ಲೆವೆಲಿಗೆ ಹೋಗೋದು ಬೇಡ ಯಾಕಂತಂದರೆ ಇಂಡಸ್ಟ್ರಿ ಇವತ್ತು ಎಲ್ಲರೂ ಚೆನ್ನಾಗಿದ್ದೀವಿ ನಿಮ್ಮೊಬ್ಬರಿಂದ ಮತ್ತೆ ಹಾಳಾಗೋದು ಬೇಡ ಆ್ಯಂಡ್ ವಾರ್ನಿಂಗಿಗೆಲ್ಲ ಇಳಿಬೇಡಿ ಇಲ್ಲಿ ಯಾರು ಕೈಗೆ ಆಗದೆ ಇರೋದಿಲ್ಲ ಸರ್ విష్ణువర్ధన్ ఫ్యాన్స్ భారతమ్మ గారు కూడా సరే చెప్తున్నాను ఎందుకంటే ఇంత పెద్ద మాట ఎవరు చెప్పకూడదు నేను చెప్పేశాను సారీ నన్ను మన్నించండి బాబు నన్ను మన్నించండి బాబు నన్ను మన్నించండి బాబు నన్ను మన్నించండి బాబు మీకు చాలా నమస్కారం చెప్తున్నాయా బాబు నన్ను ఏమండి సుదీప్ గారు కన్నడ రాజకుమార్ గారు అబ్బాయి పునీత్ రాజ్కుమార్ గారు అందరు ఉపేంద్ర గారు అందరు నన్ను మన్నించండి బాబు మన్నించండి బాబు విష్ణు సార్ ఇద్దరు ఇరుబో సార్ కోటి 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 మక్కళ్ళన్న బిట్టోగిదారు ఎల్లరూ బిట్టోగిదారు ఎల్లరూ ఇదీవి నావు వార్నింగ్ బేడి ఆ మాత నీవేం మాట్లాడిద్రి అది వాపస్ తగొడి ವೀಕ್ಷಕರೇ, ನೀವಿನ್ನೂ ನಮ್ಮ ಸಂಪೂರ್ಣ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ಧನ್ಯವಾದಗಳು.